श्रीमान वेंकटनाथार्य कविताकिक केसरी वेदांताचार्य वर्यो मे सन्निधत्ता सदा हृदय श्री दयाशितक श्लोक स्तोत्र श्लोक अर्थानुसंधान आरु श्लोक अर्थानुसंधानी ऐलने श्लोक वंदे वृषगिरीशस्य महिषीं विश्वधारिणीं तत्कृपा प्रतिघातानां क्षमया वारणं यया क्षमया तत्कृपा प्रतिघातानां वारणं वृषगिरीशस्य महिषीं विश्वधारिणीं वंदे तन्मय याव भूदेवियिंद तत्कृपा प्रतिघातानां भगवंतन ದಯೆಗೆ ಅಡ್ಡಿಯಾಗಿರುವಂತಹ ವಿಘ್ನಗಳ ವಾರಣಂ ನಿವಾರಣೆಯಾಗುವುದೋ ಅಂತಹ ವೃಷಗಿರೀಶಸ್ಯ ಮಹಿಷೀಂ ಶ್ರೀನಿವಾಸನ ದಿವ್ಯ ಮಹಿಷಿಯಾದ ವಿಶ್ವಧಾರಿಣೀಂ ಭೂದೇವಿಯನ್ನು ಒಂದೇ ನಮಿಸುತ್ತೇನೆ ಅಂತ ಹೇಳಿ ಲಕ್ಷ್ಮೀದೇವಿಗೆ ಇವಳು ಅವಯವ ಪ್ರಾಯಳಾದವಳು ಭೂದೇವಿ ಶ್ರುತಿಯಲ್ಲಿ ಪ್ರಸಿದ್ಧವಾಗಿ ಹಿರೀಶ್ಚತೆಯ ಲಕ್ಷ್ಮೀಶ್ಚ ಪತ್ನಿಯೋ ಅಂತ ಹಿರಿ ಅಂತ ಹೇಳಿದೆ ಭೂದೇವಿಯನ್ನು. ಅದು ಪುರುಷ ಸೂಕ್ತರಲ್ಲಿ ಪಠಿತವಾಗಿದ್ದು ಅವಳು ಎಡೆಬಿಡದೆ ಎಂದಿಗೂ ಭಗವಂತನೊಡನೆಯೇ ಇರುವಳು ಅಂತಲೂ ತಿಳಿಸುತ್ತೆ ನಮಗೆ. ಪ್ರಳಯದಲ್ಲಿ ಸೃಷ್ಟಿಯಲ್ಲಿ ಎಲ್ಲ ಎಡೆಬಿಡದೆ ಇರುವಂತಹವಳು ಅಂತ. ಆ ಭೂದೇವಿಗೆ ಕ್ಷಮಾ ಎಂದೇ ಹೆಸರು. ಕ್ಷಮಾ ಗುಣವೇ ಮೂರ್ತಿವೆಂತಂತಿದ್ದಾಳೆ. ಸರ್ವಂ ಸಹಾಧರಿತ್ರಿ ಮೊದಲಾದ ನಾಮಧೇಯಗಳು ಪ್ರಸಿದ್ಧವಾಗಿದೆ. ಲೋಕವನ್ನೆಲ್ಲ ಧರಿಸಿರುವವಳು, ಲೋಕಗಳನ್ನೆಲ್ಲ ಪೋಷಿಸುವವಳು. ಆ ಭಗವಂತನು ದಯಾಸಾಗರನಾಗಿದ್ದರೂ ಆ ದಯೆ ನಮ್ಮಲ್ಲಿ ಹರಿಯಬೇಕಾದರೆ ನಮ್ಮ ದೋಷಗಳು ಪ್ರತಿಬಂಧಕವಾಗಿದೆ. ಆ ಪ್ರತಿಬಂಧಕವನ್ನೆಲ್ಲ ನಿವಾರಣೆ ಮಾಡುವಂತಹ ಕಾರ್ಯವನ್ನು ತನ್ನ ಸಹನಾಶಕ್ತಿಯಿಂದ, ಕ್ಷಮೆ ಎನ್ನುವುದು ಅದಕ್ಕೆ ಸರ್ವಂ ಸಹ ಅಂತಲೇ ಭೂದೇವಿಗೆ ಒಂದು ನಾಮಧೇಯ. ಎಷ್ಟೇ ಅವಸರ ಪ್ರತೀಕ್ಷನಾದರೂ ಭಗವಂತನು ಚೇತನನನ್ನು ರಕ್ಷಿಸಬೇಕು ಅಂತ ನಮ್ಮ ಅಪರಾಧಗಳೇ ಅವನ ದಯೆಯನ್ನು ತಡೆಯುತ್ತಾ ಇದೆ. ಅದನ್ನು ಹೋಗಲಾಡಿಸಿ ತನ್ನ ಅವಳು ನಮ್ಮನ್ನು ದಯೆಯನ್ನು ನಮ್ಮಲ್ಲಿ ಪ್ರವಹಿಸುವಂತೆ ಮಾಡಿ ನಮ್ಮನ್ನು ರಕ್ಷಿಸುವಂತಹ ಕ್ಷಮ ಅನ್ನುವಂತಹ ಭೂದೇವಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಪಾಮೂರ್ತಿಯಾದವಳು ಚೇತನ ದೋಷವನ್ನೇ ನೋಡದಂತಹ ಇಂಥ ವಾತ್ಸಲ್ಯಕ ಮೂರ್ತಿಯಾದವಳು ಇವಳು. ಈ ಕ್ಷಮೆ ಎನ್ನುವುದು ಕೂಡ ದಯೆಯ ಕಾರ್ಯವೇ. ದಯಾಶ್ಲೋಕದಲ್ಲಿ, ದಯಾಶತಕದಲ್ಲಿ ಕ್ಷಮಾಗುಣವನ್ನು ಏಕೆ ಸ್ತೋತ್ರ ಮಾಡಬೇಕು ಅಂದರೆ ಇದು ದಯೆಯ ಕಾರ್ಯವೇ. ಆದ್ದರಿಂದ ಕ್ಷಮೆಯೂ ಒಂದು ದೊಡ್ಡ ಗುಣ. ದಯೆ ನಮ್ಮಲ್ಲಿ ಪ್ರವಹಿಸುವಂತೆ ಮಾಡುವಂತಹ ಒಂದು ಶ್ರೇಷ್ಠ ಗುಣ. ಅಡಚಣೆಗಳನ್ನೆಲ್ಲ ತೆಗೆದು ಪ್ರವಹಿಸುವಂತೆ ಮಾಡುವಂತಹ ಶ್ರೇಷ್ಠ ಗುಣವಾದದ್ದು ದಯೆಯ ಪ್ರಭೇದವೇ ಒಂದು ಕ್ಷಮೆ ಅಂತಲೂ ಹೇಳ್ಬೋದು. ಹೀಗೆ ಮೂರು ಮಹಿಷಿಯರು ದಯಾ ಕಾರ್ಯವನ್ನೇ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ನೀಲಾದೇವಿಯನ್ನು ಹೇಳ್ತಾರೆ, ದೋಷ ಆದರ್ಶಿತ್ವ ದೋಷ ಕಾಣದಂತೆ ಮಾಡ್ತಾಳೆ ಅಂತ. ಎಲ್ಲ ಆಚಾರ್ಯರುಗಳು ಭೂದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಅಕುರತಾಳ್ವಾರ್ ಸಹ ಭೂದೇವಿಯನ್ನು ಸ್ತೋತ್ರ ಮಾಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ ಅವಳ ಗುಣಗಳನ್ನೆಲ್ಲ. ಯಾ ಬಿಭ್ರತಿ ಸ್ಥಿರ ಚರಾತ್ಮಕಮೇವ ವಿಶ್ವಂ ವಿಶ್ವಂಭರ ಪರಮಯ ಕ್ಷಮಯ ಕ್ಷಮಾಚ ತಾಂ ಮಾತರಂಚ ಪಿತರಂಚ ಭವಂತಮಸ್ಯ ವ್ಯುಂಚಂತು ರಾತ್ರಿಯೈಮಾ ವರಿವಸ್ಯ ತೋಮೇ ಅಂತ ಹೇಳಿಬಿಟ್ಟು ಈ ವೈಕುಂಠ ಸ್ತವ ಅನ್ನುವಂತಹ ತಮ್ಮ ಒಂದು ಶ್ರೇಷ್ಠ ಸ್ತೋತ್ರದಲ್ಲಿ ಕುರತಾಳ್ವಾರ್ ಸ್ತೋತ್ರ ಮಾಡುವುದು ಕ್ಷಮಾ ಅವಳ ಗುಣಗಳನ್ನೆಲ್ಲ, ಭೂದೇವಿಯ ಗುಣಗಳನ್ನೆಲ್ಲ ಹೇಳಿ ಇಲ್ಲಿ
ಸ್ತೋತ್ರ ಮಾಡ್ತಾರೆ. ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಜಗತ್ತನ್ನು ಸ್ಥಿರಚರಾತ್ಮಕಂ ವಿಶ್ವಂ ಯಾರು ಬಿಭ್ರತಿ ಇವ ಅವಳು ವಹಿಸಿದಾಳೆ, ಅವಳು ಧರಿಸಿದಾಳೆ, ಅವಳಿಂದಲೇ ವಿಶ್ವಂಭರ ಅಂತ ಅವಳಿಗೆ ಹೆಸರು. ಪರಮಯ ಕ್ಷಮಯ, ಅವಳ ನಿರವಧಿಕವಾದ ಒಂದು ಕ್ಷಮಾಗುಣದಿಂದ ಅವಳು ತಾಯಿಯಾದ ಮತ್ತು ಅಂತ ಭೂದೇವಿಯನ್ನು ಪಿತರಂಭವಂತಂ ತಂದೆಯಾದ ನಿನ್ನನ್ನು ನಾನು ಸೇವಿಸುವ ಹಾಗೆ ನಮ್ಮ ರಾತ್ರಿಗಳೆಲ್ಲ ಕಳೆದು ಬೆಳಗ್ಗೆ ಆಗಲಿ ಅಂತ, ಕೈಂಕರ್ಯಕ್ಕೆ ಉಪಯುಕ್ತವಾದ ಕಾಲವಾಗಲಿ ಅಂತ ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಸ್ವಾಮಿ ದೇಶಿಕನ್ ಸಹ ರಂಗನಾಥನ ಪಾದುಕೆಯನ್ನು ಸ್ತೋತ್ರ ಮಾಡುವಾಗ ಪಾದುಕಾದೇವಿಯೇ ಈ ಕ್ಷಮಾ ಗುಣಗಳನ್ನೆಲ್ಲ, ಈ ಭೂದೇವಿಯ ಗುಣಗಳನ್ನೆಲ್ಲ ಉಳ್ಳವಳು ಅಂತ ಹೇಳಿಬಿಟ್ಟು ಅವಳಿಗೆ ಅನೇಕ ನಾಮಧೇಯಗಳನ್ನು ಗುಣಗಳ ಮೂಲಕ ತೋರಿಸ್ತಾರೆ. ನಾಮಧೇಯಗಳೆಲ್ಲ ಗುಣಗಳನ್ನೇ ತೋರಿಸುವಂತಹದ್ದು. ಭೂಮಿಶ್ರುತೀನಾಂ ಭುವನಸ್ಯ ಧಾತ್ರಿ ಗುಣೈರನಂತ ವಿಪುಲ ವಿಭೂತ್ಯ ಸ್ಥಿರ ಸ್ವಯಂ ಪಾಲಯಿತು ಕ್ಷಮಾನಃ ಸರ್ವಂ ಸಹ ಶೌರಿಪದಾವನಿತ್ವಂ ಅಂತ. ಭೂಮಿಹಿ ಶ್ರುತೀನಾಂ ಭೂಮಿಹಿ, ಭೂಮಿಹಿ ಅನ್ನೋದು ಒಂದು ನಾಮಧೇಯ. ಎಲ್ಲ ನೆಲಮನೆ ಆಗಿದ್ದಾಳೆ ಶ್ರುತಿಗಳಿಗೆಲ್ಲ. ಭುವನಸ್ಯ ಧಾತ್ರಿ, ಸಕಲ ಭುವನವನ್ನು ಧರಿಸಿ ಪೋಷಿಸುವಂತಹವಳು. ಗುಣೈಹಿ ಅನಂತ, ಅನಂತ ಅಂತ ಒಂದು ನಾಮಧೇಯ. ಅವಳ ಗುಣಗಳು ಅನಂತವಾಗಿರುವುದು. ವಿಪುಲ ವಿಭೂತಿಯ, ಅವಳ ಐಶ್ವರ್ಯವೋ ವಿಪುಲವಾದದ್ದು. ವಿಪುಲ ಅಂತಲೇ ಹೆಸರು ಭೂದೇವಿ. ಸ್ಥಿರ ಸ್ವಯಂ, ಸ್ವಯಂ ಸ್ಥಿರಳಾದವಳು. ಶ್ರುತಿ ಹೇಳುತ್ತೆ ಧ್ಯಾಯತೀವ ಪೃಥಿವೀ ಅಂತ, ಧ್ಯಾನ ಮಾಡುವ ಹಾಗೆ ಇದೆ ಅಂತ. ಅಷ್ಟು ಅಚಲವಾಗಿ ಸ್ಥಿರವಾಗಿ ಇರುವಂತಹವಳು ಭೂದೇವಿ. ಸ್ಥಿರ ಅಂತ ಹೆಸರು. ಪಾಲಯಿತು ಕ್ಷಮಾನಃ, ನಮ್ಮನ್ನು ರಕ್ಷಿಸಲು ಸಮರ್ಥಳಾದವಳು. ಅದರಿಂದ ಕ್ಷಮಾ ಅನ್ನುವ ಹೆಸರು. ಸರ್ವಂ ಸಹ, ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ ಗುಣವುಳ್ಳವಳು ಶೌರಿಪದಾವನಿ ಅಂತ ಹೇಳಿ ಭೂಮಿಹಿ ಧಾತ್ರಿ ಅನಂತ ವಿಪುಲ ಸ್ಥಿರ ಕ್ಷಮಾ ಸರ್ವಂ ಸಹ ಇಷ್ಟು ನಾಮಧೇಯಗಳನ್ನು ಹೇಳಿ ಸ್ತೋತ್ರ ಮಾಡ್ತಾರೆ. ಆ ಭೂದೇವಿಯ ಇನ್ನೊಂದು ದೊಡ್ಡ ಉಪಕಾರ ನಮಗೆ ವರಾಹ ಚರ್ಮ ಶ್ಲೋಕವನ್ನು ಭೂದೇವಿಯ ಮೂಲಕವೇ ಭಗವಂತ ನಮಗೆಲ್ಲ ಉಪದೇಶ ಮಾಡಿರುವುದು. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿ ಯೋ ನರ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂಚ ಮಾಮಜಂ ತತಸ್ತಂಭ್ಯಮಾಣಂ ತು ಕಾಷ್ಠ ಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಹೇಳಿ ಭಗವಂತ ಅಂತಿಮ ಸ್ಮೃತಿ ನಮಗೆ ಬೇಕಾಗಿಲ್ಲ ಪ್ರಪನ್ನರಿಗೆ. ಅವನೇ ನಮ್ಮನ್ನು ಸ್ಮರಿಸಿಕೊಳ್ತಾನೆ. ನಾವು ನಮ್ಮ ದೇಹ ಆರೋಗ್ಯ ಎಲ್ಲ ಚೆನ್ನಾಗಿರುವಾಗ, ಮನಸ್ಸು ಸ್ಥಿರವಾಗಿರುವಾಗ ಭಗವಂತನನ್ನು ಒಂದು ಸತಿ ನೆನೆಸ್ಕೊಂಡ್ರೆ ಅಂತಿಮ ಸ್ಮೃತಿಯನ್ನು ತಾನೇ ಕೊಡ್ತಾನೆ ಅನ್ನುವುದನ್ನು ಭೂದೇವಿಯ ಮೂಲಕ ಉಪದೇಶ ಮಾಡಿದ. ಅದು ಒಂದು ದೊಡ್ಡ ಉಪಕಾರ. ಸ್ವಾಮಿ ದೇಶಿಕನ್ ಸಹ ಭೂಸ್ತುತಿ ಅಂತಲೇ ಅದರಲ್ಲಿ ಸ್ತೋತ್ರ ಮಾಡ್ತಾರೆ ಅನೇಕ ವಿಧವಾಗಿ. ವೇದಸ್ತೃಣಾವಧಿ ವಿಹಾರ ಪರಿಚ್ಛದಂತೆ ವಿಶ್ವಂ ಚರಾಚರತೆಯ ವ್ಯತಿಭಿದ್ಯಮಾನಂ ಅಂಬತ್ವದಾಶ್ರಿತತೆಯ ಪರಿಪೋಷಯಂತಿ ವಿಶ್ವಂಭರಸ್ಯ ದೈತಾಸಿ ತದೇಕ ನಾಮ. ವಿಶ್ವಂಭರ ಅಂತ ಅವಳಿಗೆ ಯಾಕೆ ಹೆಸರು ಬಂತು ಅಂತ, ಎಲ್ಲವನ್ನು ಸಕಲ ಪ್ರಪಂಚವನ್ನು ನೀನು ಆ ಬ್ರಹ್ಮಸ್ತಂಭ ಪರ್ಯಂತಂ ಎಲ್ಲವನ್ನೂ ನೀನು ಧರಿಸಿದೀಯಾ, ಎಲ್ಲರನ್ನೂ ಪೋಷಿಸ್ತೀಯಾ ನೀನು ಲೋಕವನ್ನೆಲ್ಲ. ಆದ್ದರಿಂದ ವಿಶ್ವಂಭರನ ದೈತೆಯಾದ ನಿನಗೆ ವಿಶ್ವಂಭರ ಅಂತ ಒಂದು ನಾಮಧೇಯವಿದೆ ಅಂತ ಹೇಳಿಬಿಟ್ಟು ಹೀಗೆ ಅವಳ ಒಂದು ವಿಶೇಷವಾದ ಗುಣಗಳನ್ನೆಲ್ಲ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಕ್ಷಮಯ ವಾರಣಂ ಯಯ ಅನ್ನುವುದರಿಂದ ಅಪರಾಧಗಳ ನಿವಾರಣೆ ಆಗುವುದು ಕ್ಷಮೆಯಿಂದ. ಕ್ಷಮೆ ಎಂದರೆ ಎರಡು, ಇಲ್ಲಿ ಕ್ಷಮಯ ವಾರಣಂ ಯಯ ಅನ್ನಲ್ಲಿ ಕ್ಷಮ ಅನ್ನುವುದಕ್ಕೆ ಎರಡು ಅರ್ಥಗಳನ್ನು ಹೇಳ್ಬೋದು. ಒಂದು ಅವಳ ಕೃಪೆ ಅಂತ ಹೇಳ್ಬೋದು, ಸಹನಾಶಕ್ತಿ ಅಂತ ಹೇಳ್ಬೋದು. ಮತ್ತೊಂದು ಕ್ಷಮ ಅನ್ನುವುದೇ ಅವಳ ನಾಮಧೇಯ. ಕ್ಷಮೆಯ ವಾರಣಂ, ಭೂದೇವಿಯಿಂದಲೇ ನಿವಾರಣೆ ಅಥವಾ ಭೂದೇವಿಯ ಸಹನಾ ಗುಣದಿಂದ ನಿವಾರಣೆ, ಎರಡು ಅರ್ಥವನ್ನು ಅಲ್ಲಿ ಹೇಳ್ಬೋದು. ಹೀಗೆ ನಮಗೆ ಭಗವಂತನ ದಯೆ ನಮ್ಮಲ್ಲಿ ನಮ್ಮ ಪ್ರತಿಬಂಧಕಗಳನ್ನೆಲ್ಲ ನಿವಾರಣೆ ಮಾಡಿ ಹರಿದು ಬರುವಂತೆ ಮಾಡುವಂತಹ ಭೂದೇವಿಗೆ ಇಲ್ಲಿ
ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು, ವಂದೇ ವೃಷಗಿರೀಶಸ್ಯ ಮಹಿಷೀಂ ವಿಶ್ವಧಾರಿಣೀಂ ತತ್ಕೃಪಾಪ್ರತಿಘಾತಾನಾಂ ಕ್ಷಮಯಾ ವಾರಣಂ ಯಯಾ ಅಂತ ಸ್ತೋತ್ರ ಮಾಡ್ತಾರೆ. ನಂತರ ಇದೇ ಒಂದು ಕ್ರಮದಲ್ಲಿ ನಿಶಾಮಯತು ಮಾಂ ನೀಳಾಯದ್ಭೋಗಪಟಲೈರ್ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶ್ವದರ್ಶನಂ. ಭಕ್ತರ ದೋಷಗಳನ್ನೆಲ್ಲ ಅವನು ನೋಡದೇ ಇರುವ ಹಾಗೆ ಮಾಡ್ತಾಳೆ ನೀಳಾದೇವಿ. ಅವಳ ಕಟಾಕ್ಷ ನನ್ನ ಮೇಲೆ ಬೀಳಲಿ ಅಂತ ಪ್ರಾರ್ಥಿಸ್ತಾರೆ. ಯಾವ ನೀಳಾದೇವಿಯು ಯದ್ಭೋಗಪಟಲೈಹಿ ಆ ದೇವಿಯ ದರ್ಶನ ಸ್ಪರ್ಶನ ಭಾಷಣ ಮೊದಲಾದ ಭೋಗ ಸಮುದಾಯಗಳಿಂದ ಶ್ರೀನಿವಾಸಸ್ಯ ಶ್ರೀನಿವಾಸನಿಗೆ ಭಕ್ತ ದೋಷೇಶು ಭಕ್ತರ ದೋಷಗಳಲ್ಲಿ ಅದರ್ಶನಂ ಗಮನ ಬೀಳದೇ ಇರುವಂತಹದ್ದು, ಧ್ರುವಂ ಭಾವಿತಂ ನಿಜವಾಗಿ ಸಾರಿಸಲ್ಪಡುತ್ತಂತೆ. ಹಾಗೆ ಧ್ರುವಂ ಭಾವಿತಂ ಅಂತ ಅನ್ವಯ ಮಾಡಿದ್ರೆ ಸರಸವಾಗಿದೆ. ನೀಳಾ ಮಾಂ ನಿಶಾಮಯಿತು, ಅಂತಹ ನೀಳಾದೇವಿ ನನ್ನನ್ನು ಕರುಣೆಯಿಂದ ಕಟಾಕ್ಷಿಸಲಿ ಅಂತ ಪ್ರಾರ್ಥಿಸ್ತಾರೆ. ಭಗವಂತ ಶ್ರೀಭೂ ನೀಳಾ ನಾಯಕ ಅಂತಲೇ ಪ್ರಸಿದ್ಧನಾಗಿದ್ದಾನೆ. ಆದ್ದರಿಂದ ಶ್ರೀದೇವಿಯನ್ನು ಭೂದೇವಿಯನ್ನು ನಮಿಸಿ ಇಲ್ಲಿ ನೀಳಾದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಆಚಾರ್ಯರು. ಅವಳು ನಿತ್ಯಾನಪಾಯಿನಿಯಾದವಳು, ಎಲ್ಲರೂ ಸಹ ಅಚೇತನರ ಉಜ್ಜೀವನದಲ್ಲಿಯೇ ಸದಾ ನಿರತರಾದವರು. ಭೂದೇವಿ ಸಹನೆಯಿಂದ ಸಹನೆಯ ಮೂರ್ತಿಯಾದವಳು. ದಯೆ ನಮ್ಮಲ್ಲಿ ಬಂದು ರಕ್ಷಿಸುವುದಕ್ಕೆ ಏನೇನು ಅಡ್ಡಿಗಳಿದೆಯೋ ಅದನ್ನೆಲ್ಲ ನಿವಾರಿಸುವಳು. ನೀಳಾದೇವಿ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಇದನ್ನು ಮಾಡ್ತಾಳೆ, ನಮ್ಮನ್ನು ರಕ್ಷಿಸ್ತಾಳೆ ಅಂತ ಹೇಳಿದ್ರು. ಅದೇನು ಅಂದರೆ, ತನ್ನ ಭೋಗವಿಲಾಸಗಳಿಂದ ಭಗವಂತನ ಮನಸ್ಸನ್ನು ತನ್ನೆಡೆಗೆ ಸೆಳೆದುಬಿಟ್ಟು ಚೇತನ ದೋಷ ಅವನಿಗೆ ಕಾಣದೇ ಇರುವ ಹಾಗೆ ಮರೆಸಿಬಿಡ್ತಾಳೆ ಅಂತ. ಅಂತಹ ನೀಳಾದೇವಿಯ ಕಟಾಕ್ಷಗಳು ನಮ್ಮ ಮೇಲೆ ಬೀಳಲಿ ಅಂತ ಹೇಳಿಬಿಟ್ಟು ಭಗವಂತ ನೀಳಾದೇವಿಯನ್ನು ನಾವು ಶರಣಾಗಿ ಭಗವಂತನನ್ನು ಸಮೀಪಿಸಿದರೆ ಆವಾಗ ಅವನು ನಮ್ಮ ದೋಷ ಯಾವುದು ನೋಡಿ ಅವನಿಗೆ ಕಣ್ಣಿಗೆ ಬೀಳದೇ ಇರೋದರಿಂದ ನಮ್ಮನ್ನು ಅವನು ರಕ್ಷಿಸ್ತಾನೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ನೀಳಾದೇವಿ ಕಟಾಕ್ಷವನ್ನೇ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರು ನೀಳಾದೇವಿಯ ಭೋಗವಿಲಾಸದಲ್ಲಿ ಮುಳುಗಿದ್ರೆ ಭಗವಂತನ ದೃಷ್ಟಿಗೆ ಒಂದು ವಿಧವಾದ ಪೊರೆ ಉಂಟಾಗಿಬಿಡುತ್ತಂತೆ. ಅದರಿಂದ ಅವನಿಗೆ ದೋಷಗಳು ಕಾಣದೇ ಇರುವಂಥ ಅದು ಒಂದು ವಿಚಿತ್ರವಾದ ಒಂದು ಪೊರೆ, ಅದು ಪಟಲ. ಅದು ಭಕ್ತರ ದೋಷಗಳು ಮಾತ್ರ ಕಾಣದೇ ಇರುವ ಹಾಗೆ ಮಾಡುತ್ತಂತೆ. ಆದ್ದರಿಂದ ಇಲ್ಲಿ ಆ ದೋಷ ಅದರ್ಶಿತ್ವ ಅನ್ನೋದು ಬಹಳ ಮುಖ್ಯವಾದದ್ದು, ಹಾಗೆ ಮಾಡ್ತಾಳೆ ಅಂದರು. ಅದಕ್ಕೆ ಅವಳ ವಿಧವಾದ ಯಾವ್ಯಾವ ವಿಧವಾದ ಇಲ್ಲಿ ಸ್ವಾಮಿ ಬಹಳ ದೇಶಿಕನ ಆಶ್ಚರ್ಯವಾಗಿ ಹೇಳ್ತಾರೆ, ಚಮತ್ಕಾರವಾಗಿ. ನಿಶಾಮಯಿತು ಮಾಂ ನೀಳಾ ಅಂತ ಹೇಳಿಬಿಟ್ಟು, ನಿಶಾಮಯಿತು ಮಾಂ ನೀಳಾ ಅಂತ ಹೇಳಿದ್ರು. ನೀಳಾ ಕಟಾಕ್ಷಿಸಲಿ ಭಗವಂತ ನೋಡದೇ ಇರಲಿ ಅಂತ, ಅಂದರೆ ಅವನು ನೋಡದೇ ಇರೋ ಹಾಗೆ ಆಗಲಿ. ಅದರ ಅವನು ಅದನ್ನ ಹೇಳೋ ಹಾಗೆ ಅದರ್ಶನ ಭಕ್ತ ದೋಷೇಶು ಅದರ್ಶನ, ಅವನಿಗೆ ಅದರ್ಶನವಾಗಲಿ, ನೀಳಾದೇವಿ ನನ್ನನ್ನು ನೋಡಲಿ. ಯಾಕೆಂದರೆ ಭಗವಂತ ನೋಡಿಬಿಟ್ರೆ ಅವನು ಸರ್ವಜ್ಞ ಸರ್ವಶಕ್ತ, ನನ್ನಲ್ಲಿ ಅವನು ಏನು ಕಾಣುತ್ತೆ, ನನ್ನಲ್ಲಿ ಒಂದು ಗುಣವೂ ಇಲ್ಲ, ಹುಡುಕಿದ್ರೂ ಸಿಕ್ಕೋದಿಲ್ಲ, ಬರೀ ದೋಷಗಳೇ ಅತ್ಯಧಿಕವಾಗಿದೆ. ಅವನು ನೋಡಿದ್ರೆ ಎಲ್ಲ ದೋಷಗಳು ಅವನಿಗೆ ಕಾಣುತ್ತೆ, ಅವನು ಶಿಕ್ಷೆ ಕೊಡಬೇಕು. ಒಂದು ದೋಷ ಇದ್ದರೂ ಸಾಕು, ಶಿಕ್ಷೆ ಕೊಡಬೇಕಾಗತ್ತೆ ಅವನು. ಆದ್ದರಿಂದ ಅವನು ನೋಡೋದು ಬೇಡ, ನೀಳಾದೇವಿನನ್ನು ನೋಡಲಿ ಅಂತ ಚಮತ್ಕಾರವಾಗಿ ನಿಶಾಮಯಿತು ಮಾಂ ನೀಳಾ ಅಂತ ಹೇಳ್ತಾರೆ ಸ್ವಾಮಿ. ಇಲ್ಲಿ ಅಭೋಟಲೈಹಿ ವಿವಿಧವಾದ ವಿಚಿತ್ರವಾದ ಅನೇಕ ಭೋಗದ ಪರಂಪರೆಗಳು ಅಂದರು. ಅದನ್ನು ಕುರತಾಳ್ವಾನ್ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಭಾವೈಧಾರ ಮಧುರೈಹಿ ವಿವಿಧೈರ್ ವಿಲಾಸೈಹಿ ಭ್ರೂ ವಿಭ್ರಮ ಸ್ಮಿತ ಕಟಾಕ್ಷ ನಿರೀಕ್ಷಣೈಶ್ಚ ಯಾ ತ್ವನ್ಮಯಿ ತ್ವಮಪಿಯನ್ಮಯೇವ ಸಾ ಮಾ ನೀಳಾಂ ನಿತಾಂತ ಮುರರೀಕುರುತಾಂ ಉದಾರ. ಮುರರೀಕುರುತಾಂ ಅಂದರೆ ನಿತ್ಯ ಕೈಂಕರ್ಯವನ್ನು, ಅವಳು ನಿತ್ಯ ಕೈಂಕರ್ಯಕ್ಕೆ ನಮ್ಮನ್ನು ಅರ್ಹಳಾಗಿ ಮಾಡಲಿ, ಅರ್ಹರನ್ನಾಗಿ ಮಾಡಲಿ ಅಂತ. ಹೇಗೆ ಅಂದರೆ ಭಾವೈಹಿ ಉದಾರ ಮಧುರೈಹಿ, ಗಂಭೀರವಾದ ಮಧುರವಾದ ಅವಳ ಚಿತ್ತವೃತ್ತಿಗಳಿಂದ, ವಿವಿಧೈಹಿ ವಿಲಾಸೈಹಿ ನಾನಾ ವಿಧವಾದ ಶೃಂಗಾರ ವಿಲಾಸಗಳಿಂದ, ಭ್ರೂ ವಿಭ್ರಮ ಭ್ರೂಭಂಗವೇನು, ಸ್ಮಿತ ಮಂದಹಾಸವೇನು, ಕಟಾಕ್ಷ ನಿರೀಕ್ಷಣೈಹಿ ಕಡೆಗಣ್ಣಿನ ನೋಟಗಳೇನು, ಎಲ್ಲ ಇದರಿಂದ
ಆ ನೀಲಾದೇವಿ ನಿನಗೆ ಬಹಳ ಭೋಗ್ಯವಾಗಿದ್ದಾಳೆ, ನೀನು ಸಹ ಅವಳಿಗೆ ಭೋಗ್ಯವಾಗಿದೀಯ. ಅಂತಹ ಉದಾರಳಾದ ನೀಲಾದೇವಿ ನನ್ನನ್ನು ನಿತ್ಯಕಂಕರನಾಗಿ ಮಾಡೋ ಹೋಗಿ ಮಾಡಲಿ ಅಂತ ಹೇಳ್ಬಿಟ್ಟು ಸ್ತೋತ್ರ ಮಾಡ್ತಾರೆ ಅವರು. ಅವಳು ಭಗವಂತನನ್ನು ಸೃಷ್ಟಿಯೂ ಮಾಡದೇ ಇರುವ ಹಾಗೆ ಮರೆತುಬಿಟ್ಟು ಅವನು ಅವಳ ಭೋಗವಿಲಾಸದಲ್ಲಿ ಮುಳುಗೋ ಹಾಗೆ ಮಾಡ್ತಾನೆ ಅಂತ ಹೇಳ್ತಾರೆ. ನೀಳಾ ತುಂಗ ಸ್ತನಗಿರಿ ತಿಟಿ ಸುಪ್ತಂ ಉದ್ಭೋಧ್ಯ ಕೃಷ್ಣಂ ಅಂತ ಆಗ ಗೋದಾದೇವಿಗಳನ್ನು ಎಬ್ಬಿಸ್ತಾಳೆ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಭ್ರೂಕ್ಷೇಪ ಏವ ತವ ಭೋಗರಸ ಅನುಕೂಲ, ಭ್ರೂಕ್ಷೇಪವೇ ಮೊದಲಾದ ಅತ್ಯಂತ ಭೋಗೋಪಕರಣಗಳು ಅವಳಲ್ಲಿ ಅನೇಕವಾಗಿದೆ ಅಂತ ಹೇಳಿ ಹಾಗೆ ಮಾಡಿ ಆಶ್ಚರ್ಯವಾದ ರೀತಿಯಲ್ಲಿ ನಮ್ಮ ದೋಷಗಳನ್ನು ನೋಡದೇ ಇರೋ ಹಾಗೆ ಮಾಡಿಬಿಡ್ತಾನವನು. ಅದು ಭೋಗ ಪಟಲೈಹಿ ಅಂದರು, ಅದು ಪರಂಪರೆ. ಆ ಪರಂಪರೆ ಅಂದರೆ ಏನಂದರೆ 1,000 ಕಣ್ಣುಗಳಿಂದ ಅವನು ನೋಡಿದ್ರೂ ಕಾಣೋದಿಲ್ವಂತೆ ನಮ್ಮ ದೋಷಗಳು. ಹಾಗೆ ವಶೀಕರಣ ಮಾಡ್ತಾರೆ, ಮಾಡ್ತಾಳೆ ಅವಳು ಭಗವಂತನನ್ನು ಅಂತ. ಹಾಗೆ ಭಕ್ತ ದೋಷೇಶು ಅಂದರು, ಅಂದರೆ ಎಲ್ಲ ದೋಷ ಬಾಹುಳ್ಯವನ್ನು ತೋರಿಸುತ್ತೆ ಬಹುವಚನ. ಒಂದು ದೋಷವೂ ಅವನ ಕಣ್ಣಿಗೆ ಬೀಳಬಾರದು ಅನ್ನೋ ಹಾಗೆ ಅಂತಹ ವಿಧವಾದ ಅವಳ ನಿರ್ತಿಶಯವಾದ ರಕ್ಷಣೆ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ, ಅವನು ಏನಾಗುತ್ತೆ ಅಂದರೆ ಭಕ್ತ ದೋಷೇಶು ಅದರ್ಶನಂ, ಹಾಗೆ ಅವನು ನೋಡಿದ್ರೂ ನೋಡದೇ ಇರೋ ಹಾಗೆ ಆಗಿಬಿಡುತ್ತಂತೆ. ಅಪಶ್ಯನ್ನಿವ ಭವತಿ ಅಂತ ಹೇಳಿದ್ರು, ನೋಡಿದ್ರೂ ಕೂಡ ಅವನು ನೋಡದೇ ಇರೋ ಹಾಗೆ ಆಗಿಬಿಡುತ್ತೆ. ಅಂತಹ ರೀತಿಯಲ್ಲಿ ಆಶ್ಚರ್ಯವಾದ ನೀತಿಯಲ್ಲಿ ನೀಲಾದೇವಿ ನಮ್ಮನ್ನು ರಕ್ಷಣೆ ಮಾಡಿ ಭಗವಂತನ ದಯೆಗೆ ನಾವು ಪಾತ್ರರಾಗುವಂತೆ ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ಇಲ್ಲಿ ಆ ನೀಲಾದೇವಿಯನ್ನು ನಾನು ಸ್ತೋತ್ರ ಮಾಡ್ತೇನೆ. ಅವಳ ಕಟಾಕ್ಷಗಳು, ಕೃಪಾ ಕಟಾಕ್ಷಗಳು ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿಬಿಟ್ಟು ಸ್ವಾಮಿ ಇಲ್ಲಿ ನಿಶಾಮಯಿತು ಮಾಂ ನೀಳ ಯದ್ಭೋಗ ಪಟಲೈರ್ ಧ್ರುವಂ ಭಾವಿತಂ ಶ್ರೀನಿವಾಸಸ್ಯ ಭಕ್ತದೋಷೇಶು ಅದರ್ಶನಂ ಧ್ರುವಂ ಭಾವಿತಂ ಅಂದರು. ನಿಜವಾಗಿಯೂ ಹಾಗೆ ಗಮನ ಬೀಳದೇ ಇರೋ ಹಾಗೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಅದು ಬರೀ ಉತ್ಪ್ರೇಕ್ಷೆ ಅಲ್ಲ, ನಿಜವಾಗಿಯೂ ಹಾಗೆ ಆಗಿಬಿಡುತ್ತೆ ಅಂತ ಹೇಳುವ ಹಾಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ನೀಲಾದೇವಿ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸಿ ಮುಂದಿನ ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾರಣೆ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.